ಮುಂದಿನ ಅವರು ಹೋಮಿಯೋಪತಿ ಡಾಕ್ಟರ್ಸ್ ಆಗಿ ಚೆನ್ನಾಗಿ ಅಭಿವೃದ್ಧಿಯಾಗಿ ಮುಂದೆ ಬರಲಿ ಅಂತೇಳಿ. ಇದು ಸರ್ಕಾರದ ಒಂದೇ ಒಂದು ಕಾಲೇಜು ಕರ್ನಾಟಕ ರಾಜ್ಯದಲ್ಲಿರೋದು. ಇಲ್ಲಿಂದ ಹೊರಗಡೆ ಬಂದಂಥ ವಿದ್ಯಾರ್ಥಿಗಳು ಒಳ್ಳೆಯ ಶೈಕ್ಷಣಿಕ ಮಟ್ಟದಲ್ಲಿದ್ದಾರೆ. ಸರ್ಕಾರಿ ಹೋಮಿಯೋಪತಿ ಕಾಲೇಜ್ ಏನಿದೆ ಬಸವೇಶ್ವರ ನಗರದಲ್ಲಿ, ಇಲ್ಲಿ ಪದವಿ ಪೂರ್ವ ಪ್ರಧಾನ ಸಮಾರಂಭ ನಡೀತು. ಸುಮಾರು 100 ಜನ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು, ಸುಮಾರು 28 ಜನ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು ಇವತ್ತು ತೇರ್ಗಡೆ ಹೊಂದಿದ್ದಾರೆ. ಉತ್ತಮ ವಿದ್ಯಾಭ್ಯಾಸ ಮಾಡಿಕೊಂಡು ಈ ಕೌಶಲ್ಯ ಪಡೆದಿದ್ದಾರೆ, ಏನು ಪ್ರೊಫೆಷ್ನಲ್ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮನ್ನು ಕೆಲವು ವರ್ಷಗಳಿಂದ ಕೋವಿಡ್ ಪ್ಯಾಂಡಮಿಕ್ಕು ನಮಗೆ ದೊಡ್ಡ ಸವಾಲಾಗಿತ್ತು, ಅದರ ನಡುವೆಯೂ ವಿದ್ಯಾಭ್ಯಾಸವನ್ನು ಮಾಡಿ ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಈ ಮಕ್ಕಳು ಕೊಟ್ಟಿದ್ದಾರೆ. ಈ ಸಂಸ್ಥೆಯ ಎಲ್ಲ ಪ್ರಿನ್ಸಿಪಾಲ್ ಹಾದಿಯಾಗಿ ಎಲ್ಲ ಫ್ಯಾಕಲ್ಟಿ ವಿಶೇಷವಾಗಿ ಮುತುವರ್ಜಿ ವಹಿಸಿ ಕೋವಿಡ್ ಪ್ಯಾಂಡಮಿಕ್ ಸವಾಲು ಜೊತೆಗೆ ಈ ವಿದ್ಯಾಭ್ಯಾಸನೂ ಅವ್ರಿಗೆ ಮುಂದುವರಿಸ್ಕೊಂಡು ಹೋಗಿ ಇವತ್ತು ಅವರೆಲ್ಲ ಹೊರಹೊಮ್ಮಿದ್ದಾರೆ. ಅವರ ಭವಿಷ್ಯ ಉಜ್ವಲವಾಗಿರಲಿ. ಕರ್ನಾಟಕ ಸರ್ಕಾರ ಈ ಏನು ಹೋಮಿಯೋಪತಿ ಮೆಡಿಸಿನ್ ಮಾಡಿ ವೈದ್ಯರು ಹೊರಗೆ ಬರ್ತಾ ಇದ್ದಾರೆ ಅಂಥವ್ರಿಗೆ ಅನೇಕ ಆಪರ್ಚುನಿಟೀಸ್ನ ಕೊಡ್ತಾ ಇದೆ. ಆಯುಷ್ ಸೆಕ್ಟರ್ನಲ್ಲಿ ಅವರು ಮುಂದೆ ಟೀಚಿಂಗ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ಇವತ್ತಿನ ಕಾರ್ಯಕ್ರಮ ಎಲ್ಲ ನಮ್ಮ ಗ್ರ್ಯಾಜುಯೇಟ್ಸು ಪೋಸ್ಟ್ ಗ್ರ್ಯಾಜುಯೇಟ್ಸು ಎಲ್ಲರಿಗೂ ಇವತ್ತು ಪದವಿ ಪೂರ್ವ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಮುಂದಿನ ಅವರು ಹೋಮಿಯೋಪತಿ ಡಾಕ್ಟರ್ಸ್ ಆಗಿ ಚೆನ್ನಾಗಿ ಅಭಿವೃದ್ಧಿಯಾಗಿ ಮುಂದೆ ಬರಲಿ ಅಂತೇಳಿ ಒಂದು ಆರ್ಗನೈಸ್ ಮಾಡಿಕೊಂಡು ಈ ಒಂದು ಅವರು ಇವತ್ತು 118 ಜನ 118 ಜನ ಡಾಕ್ಟರ್ ಇದ್ದಾರೆ. ಇದರಲ್ಲಿ ಕೆಲವರು ಪಿ ಜಿ ಸ್ಟೂಡೆಂಟ್ಸ್ ಇದ್ದಾರೆ, ಅವರೂ MD ಹೋಮಿಯೋಪತಿ ಮಾಡಿದ್ದಾರೆ. ಮಂತ್ರಿಗಳು ಸೋಮಣ್ಣ ಅವರು ಬಂದಿದ್ದರು, ನಮ್ಮ ಕಮಿಷನರ್ ಬಂದಿದ್ದರು ಜೆ ಮಂಜುನಾಥ್ ಅವರು, ಆಮೇಲಿಂದ ಮತ್ತೆ ಆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ರಾಮಕೃಷ್ಣ ರೆಡ್ಡಿ ಅವರು ಬಂದಿದ್ದರು, ಆಮೇಲೆ ಮತ್ತೆ ನಮ್ಮ ಕಾಲೇಜ್ ಸ್ಟಾಫು, ನಮ್ಮ ಕಾಲೇಜು ಪ್ರಾಧ್ಯಾಪಕರು, ಪ್ರೊಫೆಸರ್ಸು, ಪ್ರಿನ್ಸಿಪಾಲ್ ಎಲ್ಲ. ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇವತ್ತು ಸುಮಾರು 130 ಸ್ನಾತಕೋತ್ತರ ಹಾಗೂ ಅಂಡರ್ ಗ್ರ್ಯಾಜುಯೇಟ್ಸ್, BHMS ಅಂಡರ್ ಗ್ರ್ಯಾಜುಯೇಟ್ಸ್ ಮತ್ತು MD ಪೋಸ್ಟ್ ಗ್ರ್ಯಾಜುಯೇಟ್ಸು ಇವತ್ತು ಗ್ರ್ಯಾಜುಯೇಷನ್ ಡೇ ನಡೀತಾ ಇದೆ. ಈ ಸಮಾರಂಭಕ್ಕೆ ಸೋಮಣ್ಣರವರು ಸಚಿವರು, ಮಾನ್ಯ ಸಚಿವರು ಅವರು ಇವತ್ತು ಉದ್ಘಾಟಕರಾಗಿ ಬಂದಿದ್ದಾರೆ, ಮತ್ತು ನಮ್ಮ ಯೂನಿವರ್ಸಿಟಿಯಿಂದ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ ಅವರು ಬಂದಿದ್ದಾರೆ, ಮತ್ತು ನಮ್ಮ ಆಯುಷ್ ಕಮಿಷನರ್ ಅವರು ಶ್ರೀ ಮಂಜುನಾಥರವರು ಬಂದಿದ್ದಾರೆ, ಹಾಗೂ ಡಾಕ್ಟರ್ ಮದನ್ರವರು ಮತ್ತು ಇತರ ಗಣ್ಯರು ಇವತ್ತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇದು ಬಹಳ ಒಂದು ವಿಜೃಂಭಣೆಯ ಒಂದು ಸಮಾರಂಭ, ಯಾಕೆಂದರೆ ನಮ್ಮ ಕಾಲೇಜ್ನಲ್ಲಿ ಇದು ಸರ್ಕಾರದ ಒಂದೇ ಒಂದು ಕಾಲೇಜು ಕರ್ನಾಟಕ ರಾಜ್ಯದಲ್ಲಿರೋದು. ಇಲ್ಲಿಂದ ಹೊರಗಡೆ ಬಂದಂಥ ವಿದ್ಯಾರ್ಥಿಗಳು ಒಳ್ಳೆಯ ಶೈಕ್ಷಣಿಕ ಮಟ್ಟದಲ್ಲಿದ್ದಾರೆ, ಮತ್ತು ನಮ್ಮ ಸಂಸ್ಥೆಯಿಂದ ಹೊರಗಡೆ ಹೋದವರು ರಾಜ್ಯದ ಹಲವಾರು ಕಾಲೇಜುಗಳಲ್ಲಿ ಉತ್ತಮ ಹುದ್ದೆಯಲ್ಲಿದ್ದಾರೆ, ಒಳ್ಳೆ ಟೀಚರ್ಸ್ ಆಗಿದ್ದಾರೆ. ಮತ್ತು ಈ ವೈದ್ಯರುಗಳು ಯಾರಿದ್ದಾರೆ, ಇವರ ಶೈಕ್ಷಣಿಕ ಸಮಯದಲ್ಲಿ ಕೋವಿಡ್ ಪಿಡುಗು ಇತ್ತು, ಕೋವಿಡ್ ಪಿಡುಗುವಿನ ಸಂದರ್ಭದಲ್ಲಿ ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಸಾಕಷ್ಟು ಪಬ್ಲಿಕ್ ಸೇವೆಯನ್ನು ಮಾಡಿದ್ದಾರೆ. ದೇಶದ ವಿವಿಧ ಮೂಲಗಳಿಂದ ನಮ್ಮಲ್ಲಿ ಸ್ಟೂಡೆಂಟ್ಸು ಬಂದು ಓದ್ತಾ ಇದ್ದಾರೆ. ಇವರು ಈಗ ಯೂನಿಯನ್ ಟೆರಿಟರೀಸು DU-DAMAN ಇರ್ಬೋದು, ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸು, ಮತ್ತು ದೇಶದ ಹಲವಾರು ಮಣಿಪುರ ಈ ರೀತಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸು ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಚೆನ್ನಾಗಿ ಕನ್ನಡವನ್ನು ಕೂಡ ಕಲ್ತಿದ್ದಾರೆ. ಇವರು ನಮ್ಮ ಒಂದು ರಾಜ್ಯದ ಒಂದು ಹೆಮ್ಮೆ.